ಹೊಂದಿರುವಂತಹ ಹರೀಶ್ ಆಳ್ವ ಮತ್ತು ಕಾರ್ಮಿಕ ನೇತೃತ್ವವನ್ನು ವಹಿಸಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿರುವಂತಹ ಮೊಹಮ್ಮದ್ ರಫಿ ಅವರು ಒಟ್ಟು ಸೇರಿದಾಗ ಏನೆಲ್ಲ ಮಾತಾಡ್ತಾರೆ ಅನ್ನುವಂಥದ್ದು ಅದು ಯಾವಾಗಲೂ ರೆಗ್ಯುಲರ್ ಆಗಿ ನಾವು ಮಾತಾಡುವಂಥದ್ದು ಈ ದೇಶದ ಕಾರ್ಮಿಕರ ಸ್ಥಿತಿಗತಿ ಸಾಮಾನ್ಯ ಬಡಬಗ್ಗರಿದ್ದಾರೆ ಇವರ ಸ್ಥಿತಿಗತಿ ಗ್ಲೋಬಲೈಸೇಷನ್ ಬಂದಿದೆ ಜಗತ್ತಿಗೆ ಆದರೂ ಕೂಡ ನನಗೆ ಮತ್ತು ಮೊಹಮ್ಮದ್ ರಫಿಗೆ ಇದು ಯಾವುದು ಎಫೆಕ್ಟ್ ಆಗಿಲ್ಲೋ ಅಥವಾ ನಾವದರೊಳಗೆ ಹೋಗಿಲ್ಲೋ ಅಂತ ಈ ಜಗತ್ತು ಅರ್ಥ ಮಾಡಿಕೊಂಡಿಲ್ಲೋ ಗೊತ್ತಿಲ್ಲ ಬಟ್ ಯಾವಾಗಲೂ ಕೂಡ ನಾವು ಈ ಕಾರ್ಮಿಕರ ಈ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿರ್ತೇವೆ ಅಲ್ಲ ಮೊಹಮ್ಮದ್ ರಫಿ ಅವರೇ ನೀವು ನೋಡಿ ನೀವು ನಾವು ಮಾತಾಡೋದು ಇದೇ ವಿಷಯಗಳು ಯಾಕೆ ಬರ್ತಾ ಇದೆ ನಾವು ಕಾರ್ಮಿಕರ ಬಗ್ಗೆ ಕಾರ್ಮಿಕರ ಸ್ಥಿತಿಗತಿ ಸರಿ ಇಲ್ಲ ಅವರ ಬಗ್ಗೆ ನಾವು ಹೋರಾಟ ಮಾಡಿದ್ದೇವೆ ನಮ್ಮ ಹೋರಾಟಗಳು ವ್ಯರ್ಥ ಆಯಿತು ನಾವು ಅವರ ಬಗ್ಗೆ ಬರೆದದ್ದು ವ್ಯರ್ಥ ಆಯಿತು ಅವರ ಬಗ್ಗೆ ಚಿಂತನೆ ಮಾಡಿದ ವ್ಯರ್ಥ ಯಾಕೆ ಅನ್ನಿಸ್ತಾ ಇದೆ ರಫಿ ಅವರು ಈಗ ನೋಡಿ ಸುಮಾರು 1826ನೇ ಇಸವಿಯಲ್ಲಿ ಅಮೇರಿಕದ ಚಿಕಾಗೋ ಎಂಬಲ್ಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೀತಾ ಇತ್ತು ದಿನದ 24 ಗಂಟೆ ಕೂಡ ಅಲ್ಲಿ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಆ ಅಮೇರಿಕದ ಚಿಕಾಗೋದಲ್ಲಿ ನಡೀತಾ ಇತ್ತು ಕಾರ್ಮಿಕರ ಮೇಲೆ ದೌರ್ಜನ್ಯ ಕಾರ್ಮಿಕರ ಮೇಲೆ ಅಲ್ಲೇ ಬಹಳಷ್ಟು ಪ್ರಕರಣಗಳು ಆದರೂ ಕೂಡ ಕಾರ್ಮಿಕರಿಗೆ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ಇದನ್ನು ಮನಗಂಡಂಥ ಇಡೀ ಕಾರ್ಮಿಕ ಸಮುದಾಯ ಚಿಕಾಗೋದಲ್ಲಿ ನಡೆದಂಥ ಒಂದು ಮುಷ್ಕರ ಇಡೀ ಜಗತ್ತಿಗೆ ಆ ಮುಷ್ಕರ ಭಾಳ ಬಿಸಿಮುಟ್ಟಿತ್ತು ಆವತ್ತಿಂದ ಅದರಲ್ಲಿ ಗೋಲಿಬಾರು ಕೂಡ ಇತ್ತು ಸರ್ಕಾರ ಗುಂಡಿಟ್ಟು ಕಾರ್ಮಿಕರನ್ನು ಕೊಲ್ಲಲು ಆಯಿತು ಎಲ್ಲ ರೀತಿಯಲ್ಲಿ ಆಯಿತು ಆದರೂ ಕೂಡ ಕಾರ್ಮಿಕರ ಹೋರಾಟ ಮುಂದುವರಿತಾ ಇತ್ತು ಅಲ್ಲ ಆ ಹೋರಾಟ ನಾನು ನಿಮ್ಗೆ ಏನು ಹೇಳ್ತೀನಿ ಆಗಿನಿಂದ ನಾವು ಹೋರಾಟಗಳು ನೋಡ್ಕೊಂಡು ಬಂದಿದ್ದೆ ಈಗಿನ ಹೋರಾಟಗಳು ಕೂಡ ಈ ರೈತರ ಬಗ್ಗೆ ಗುಂಡು ಹಾರಿಸ್ತಾರೆ ಮತ್ತೊಂದು ಹಾರಿಸ್ತಾರೆ ಅದು ಭಾರತದಲ್ಲಿ ಇಡೀ ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ನೀವು ಹೇಳಿದಾಗೆ ಆ ಕಡೆಯಿಂದ ರಷ್ಯಾ ಬಂತು ಈ ಕಡೆಯಿಂದ ಚೈನಾ ಬಂತು ಕೊರಿಯಾ ಬಂತು ಕಮ್ಯುನಿಸ್ಟ್ ಕಂಟ್ರಿಗಳು ಬಂತು ಅಂದರೆ ಕಾರ್ಮಿಕ ನೇತೃತ್ವದ ವ್ಯವಸ್ಥೆಗಳು ಅನ್ನುವಂಥದ್ದು ಹೇಳ್ಬೋದು ನಾವು ಭಾರತದಲ್ಲಿ ಕೂಡ ಈ ಕಾರ್ಮಿಕ ಮೂವ್ಮೆಂಟ್ಗಳು ನಡೆಯಿತು ಅದು ಏನು ಎಡಪಂಥೀಯರ ಇದರಲ್ಲಿರ್ಬೋದು ಅಥವಾ ಕಾಂಗ್ರೆಸ್ಸಿಗರ ವಿಚಾರದಲ್ಲಿರ್ಬೋದು ಅಥವಾ ಕಾಂಗ್ರೆಸ್ ಎಡಪಂಥೀಯ ವಿಚಾರ ಬಿಟ್ಟು ಜನಸಾಮಾನ್ಯರ ವಿಚಾರಧಾರೆಯಲ್ಲಿ ಕೂಡ ಈ ಕಾರ್ಮಿಕರ ಪರವಾದಂಥ ಧ್ವನಿಗಳು ಬಂದು ಕಾರ್ಮಿಕರ ವ್ಯವಸ್ಥೆಗಳು ಬಂತು ಬಟ್ ಈಗಲೂ ಕೂಡ ನಾವು ಏನು ನೋಡ್ತಾ ಇದ್ದೇವೆ ನನ್ನ ಫ್ರೆಂಡ್ ಇವರು ಯಾರು ಪೌಲ್ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ ನೀವು ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಲ್ಲಿ ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಏನಿದೆ ಅಂತ ಹೇಳಿದರೆ ಗ್ಲೋಬಲ್ ವರ್ಲ್ಡಲ್ಲಿ ಏನಿದೆ ಈ ಜಗತ್ತಿಗೆ ಈಗ ಯಾರು ಕಾರ್ಮಿಕರೇನಿದೆ ಶ್ರಮಿಕರು ಅವರೇ ದೊಡ್ಡ ಕ್ಯಾಪಿಟಲ್ ಹಿಂದೇನಿತ್ತು ಕ್ಯಾಪಿಟಲ್ ಹಾಕುವವನಿಗೆ ಮಾತ್ರ ಪ್ರಾಮುಖ್ಯತೆ ಇದ್ದದ್ದು ಈಗ ಕಾರ್ಮಿಕರಿಗೆ ಅಷ್ಟೇ ಪ್ರಾಮುಖ್ಯತೆ ಇದೆ ಆದರೂ ಕೂಡ ನಮ್ಮ ಭಾರತದಲ್ಲಿ ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ 1,500-2,000ಕ್ಕೆ ತಿಂಗಳಿಗೆ ದುಡಿಯುವಂಥವ್ರು ಅಥವಾ ದಿವಸಕ್ಕೆ 20 ರೂಪಾಯಿ 30 ರೂಪಾಯಿಗೆ ದುಡಿಯುವಂಥದ್ದು ಅಥವಾ ದಾಸ್ಯ ಪ್ರವೃತ್ತಿ 25,000 ನೀವು ಸಾಲ ಕೊಟ್ಟು ಬಿಟ್ಟು ವರ್ಷಪೂರ್ತಿ ಜೀವನ ಮಾಡುವಂಥ ವ್ಯವಸ್ಥೆ ನಾನು ಅದಕ್ಕೆ ಹೇಳುವಂಥದ್ದೇನೆಂದರೆ ನಾನು ಚಿಕಾಗೋದು ಪ್ರಶ್ನೆ ಇಟ್ಟದ್ದು ಕಾರ್ಮಿಕರ ಒಂದು ವ್ಯವಸ್ಥೆ ಅಲ್ಲಿಂದ ಪ್ರಾರಂಭ ಆಯಿತು ಆ ಕಾರ್ಮಿಕರ ವ್ಯವಸ್ಥೆ ಅಲ್ಲಿಂದ ಪ್ರಾರಂಭವಾಗಿ ಇವತ್ತು 2015 ತನಕ ಏನಾಗ್ತಾ ಇದೆ ಎಂಬುದನ್ನು ನಾನು ಹೇಳಬೇಕು ಯಾಕಂದ್ರೆ ಅಲ್ಲ ನಾನು ಹೇಳ್ತೇನೆ ಈಗ 16 ಗಂಟೆ ಕೆಲಸ ಮಾಡ್ತಾ ಇದ್ರು 20 ಗಂಟೆ ಕೆಲಸ ಮಾಡ್ತಾ ಇದ್ರು ಚಿಕಾಗೋದ ಹೋರಾಟದಲ್ಲಿ 8 ಗಂಟೆ ಕೆಲಸದ ಅವಧಿ ಕೂಡ ಇತ್ತು ಆದರೆ ನಮ್ಮ ದೇಶದಲ್ಲಿ ಇವತ್ತು ಕೂಡ 16 ಗಂಟೆ 18 ಗಂಟೆ ಆ ಕೆಲಸ ನಡೀತಾ ಇತ್ತು ಬೇರೆ ರಾಷ್ಟ್ರದಲ್ಲಿ 8 ಗಂಟೆ ಅಂದರೆ 8 ಗಂಟೆ ಈ ದೇಶದಲ್ಲಿ ಇವತ ತು ಒಬ್ಬ ಕೂಲಿ ಕಾರ್ಮಿಕ ಕೂಡ ಅವನಿಗೆ 8 ಗಂಟೆ ಅವಧಿ ಇಲ್ಲ ಅವನು ಬೆಳಿಗ್ಗೆ 8 ಗಂಟೆ ಬಂದರೆ ಸಂಜೆ 6 ಗಂಟೆಗೆ 6:30ಗೆ ಕೆಲಸ ಮುಗಿಸಿ ಹೋಗಬೇಕು ಅಲ್ಲಿ ಗಂಟೆ ಎಷ್ಟಾಯ್ತು ಅಲ್ಲಿ ಏನೋ 4 ಗಂಟೆದು ಇವರು ಏನಾದರೂ ಹೆಚ್ಚುವರಿಯಾಗಿ ಕೊಡ್ತಾರಾ ಇಲ್ಲ ಆ ಪದ್ಧತಿ ಇಲ್ಲಿ ಕೂಡ ಇದೆ ಇದಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಕಾರ್ಮಿಕ ರಾಷ್ಟ್ರೀಯ ಮಟ್ಟದ ಕಾರ್ಮಿಕ ಮುಖಂಡರುಗಳು ಕೂಡ ಈ ಬಗ್ಗೆ ಚರ್ಚೆ ನಡೆಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕರಿಗೆ ದಿವಸಕ್ಕೆ 400ರಿಂದ 450 ರೂಪಾಯಿ ಸಂಬಳ ಸಿಗುತ್ತೆ ಅದೇ ಇದರಲ್ಲಿ ಅದು ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿಗೆ ಆಯಾಯ ಸಂಸ್ಥೆಗಳಲ್ಲಿ ಅವರಿಗೆ ಸಿಗುವಂಥ ಸಂಬಳ ಕಡಿಮೆ ಆದರೂ ಕೂಡ ಅವನಿಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಅದರಲ್ಲಿ ಸಿಗುತ್ತಾ ಇದೆ ಆದರೆ ಇವತ್ತು ಏನಾಗಿದೆ ಅಂದರೆ ಸಂಘಟನೆ ಬಗ್ಗೆ ಜನರಿಗೆ ಭ್ರಮ ನಿರಸನೆ ಆಗಿದೆ ಯಾಕೆ ಹಿಂದೆ ನಾವು ಚಿಕ್ಕಂದಿನಲ್ಲಿರುವಾಗ ನಮ್ಮ ತಂದೆಯವರು ಕೂಡ ಒಬ್ಬ ಕಾರ್ಮಿಕ ಹೋರಾಟಗಾರರಾಗಿದ್ದರು ಅವರು ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿದ್ದರು ಬಹಳ ಹೋರಾಟಗಾರರಾಗಿದ್ದರು ಅವರ ಕಾಲದಲ್ಲಿ ಆ ಹೋರಾಟ ಅಂದರೆ ಕಾರ್ಮಿಕರ ಪರವಾಗಿತ್ತು ಇವತ್ತಿನ ಹೋರಾಟ ಕಾರ್ಮಿಕ ವಿರೋಧಿ ಹೋರಾಟ ಆಗ್ತಾ ಇತ್ತು ಇಲ್ಲ ನೀವು ಮತ್ತೊಂದು ವಿಚಾರ ಹೇಳಿದರೆ ಈಗ 8 ಗಂಟೆ 10 ಗಂಟೆ ಜಾಸ್ತಿ ಗಂಟೆ ದುಡಿಸ್ತಾರೆ ಈಗ ನೀವು ಮಲ್ಟಿನ್ಯಾಷನಲ್ ಕಂಪನಿ ಇದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ
ದೇ ಆರ್ ಆಲ್ಸೋ ವರ್ಕಿಂಗ್ ಸಿಕ್ಸ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಅವರ್ಸ್ ಆ್ಯಂಡ್ 20 ಅವರ್ಸ್ ನಿಮಗೆ ಗೊತ್ತಿಲ್ಲ ಅವರು 18-20 ಗಂಟೆ ಅವ್ರು ದುಡಿತಾರೆ ಈಗ ದುಡಿಯುವುದು ಇಷ್ಟು ಗಂಟೆ ನೀವು ದುಡಿಬೇಕನ್ನುವಂಥದ್ದು ಹೇಳುವಂಥದ್ದು ವ್ಯವಸ್ಥೆ ಅಲ್ಲ ಬಟ್ ಇಲ್ಲಿ ನಾನು ನಿಮಗೆ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ಈಗ ನೀವು ನೋಡಿರುವಂಥದ್ದು ಈಗಲೂ ಕೂಡ ನಮ್ಮ ಇಲ್ಲಿ ಎಲ್ಲೋ ಅಂಗಡಿಗಳಲ್ಲಿ 2,000-3,000 ದುಡಿತಾರೆ ಅದೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಭಾರತದ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂಥ ಅದೇ ವ್ಯಕ್ತಿ ಅದೇ 3,000 ಬದಲಿಗೆ ದಿವಸಕ್ಕೆ 3,000 ತಗೊಳ್ತಾನೆ ಅದು ಸರ್ಕಾರದ ವೈಫಲ್ಯ ನಮ್ಮ ಜನಪ್ರತಿನಿಧಿಗಳ ವೈಫಲ್ಯ ಅದು ಯಾಕೆಂದರೆ ಇವತ್ತು ಜನಪ್ರತಿನಿಧಿಗಳಿಗೂ ಅವರಿಗೂ ಈ ಕಾರ್ಮಿಕರ ಕಾಯಿದೆ ಬಗ್ಗೆ ಅರಿವಿಲ್ಲ ಕಾನೂನಿನ ಪರಿಜ್ಞಾನ ಇಲ್ಲ ಅವರಿಗೆ ಕಾನೂನೇ ತಿಳಿದಿಲ್ಲ ಏನಾದರೂ ಒಂದು ಕಾರ್ಮಿಕರಿಗೆ ಕಾನೂನು ತರಬೇಕಾದರೆ ಏನೋ ಬೇರೆ ಬೇರೆ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡಿ ನಮಗೆ ಇಂತಿಷ್ಟೇ ಕನಿಷ್ಠ ವೇತನ ಬೇಕು ನಮಗೆ ಇಂತಿಷ್ಟೇ ಭತ್ತೆ ಬೇಕು ನಮಗೆ ಇಂತಿಷ್ಟೇ ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಬೋನಸ್ ಇಷ್ಟು ಆಗಬೇಕು PF ಇಷ್ಟು ಕಟ್ ಮಾಡಬೇಕು ನಮಗೆ ಇಷ್ಟು ಸರ್ಕಾರದಿಂದ ಬರಬೇಕು ಅಂತ ಹೇಳಿಕೊಂಡು ಕಾರ್ಮಿಕ ಸಂಘಟನೆಗಳು ಬೇಡಿಕೆ ಇಡ್ತಾ ಇದೆ ಅದು ಕಾನೂನು ರೀತಿಯಲ್ಲಿ ಕಾನೂನು ತಜ್ಞರ ಮೂಲಕ ಇರುವಂಥದ್ದು ಒಂದು ಬೇಡಿಕೆ ಚಾರ್ಟರ್ಡ್ ಡಿಮಾಂಡ್ ಆ ಡಿಮಾಂಡನ್ನು ಸರ್ಕಾರಕ್ಕೆ ಕೊಟ್ಟರೆ ಇವತ್ತು ಪ್ರಧಾನಮಂತ್ರಿಯಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಈ ಮನವಿ ಕೊಟ್ಟರೆ ಅವರು ಮನವಿಯನ್ನು ನೇರವಾಗಿ ಕಾರ್ಮಿಕ ಇಲಾಖೆಗೆ ನೀಡಬೇಕಾಗುತ್ತೆ ಅಲ್ಲದೆ ಅವರಿಗೂ ಕೂಡ ಅದರ ಬಗ್ಗೆ ಅಷ್ಟೇನು ಅನುಭವ ಇರುವುದಿಲ್ಲ ಅವರು ಕೂಡ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ವಕೀಲರುಗಳ ಮೂಲಕ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಎಂಬ ಪ್ರಶ್ನೆಗಳನ್ನು ಇಟ್ಟರೆ ಇವತ್ತು ಕಾರ್ಮಿಕ ಇಲಾಖೆಯಾಗಲಿ ಸಂಬಂಧಪಟ್ಟ ಸರ್ಕಾರಿ ವಕೀಲರಾಗಲಿ ಕಾರ್ಮಿಕರ ಪರವಾಗಿ ಇಂತಿಷ್ಟೇ ಕೊಡಬೇಕು ಅಂತ ಈ ತನಕ ಕೂಡ ಯಾರು ಕೂಡ ಹೇಳಲಿಲ್ಲ ಈಗ ನಿಮ್ಮಂಥವ್ರು ನಮ್ಮಂಥವ್ರು ಯಾಕೆ ಜನಪ್ರತಿನಿಧಿಗಳಾಗೋದಿಲ್ಲ ಈಗ ಜನಪ್ರತಿನಿಧಿಗಳು ಯಾರೋ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಅವರಿಗೆ ಇದರ ಬಗ್ಗೆ ಸಂಬಂಧ ಇಲ್ಲ ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ಇವತ್ತು ಜನಪ್ರತಿನಿಧಿ ಆಗಬೇಕಾದರೆ ಅವನು ರಾಜಕೀಯ ವ್ಯಕ್ತಿಯಾಗಿ ಬಂದರೆ ಸಾಲದು ಅವಶ್ಯ ಅಗತ್ಯ ಇಲ್ಲ ಅವನು ರಾಜಕೀಯ ವ್ಯಕ್ತಿ ಆಗಬೇಕಂತಲೇ ಅಗತ್ಯ ಇಲ್ಲ ಅವನೊಬ್ಬ ಬಿಲ್ಡರ್ ಅವನು ನಾಳೆ ಟಿಕೆಟ್ ಕೊಟ್ಟರೆ ಅವನು ನಾಳೆ ಚುನಾವಣೆಗೆ ನಿಂತರೆ ಅವನು ಜನಪ್ರತಿನಿಧಿ ಆಗ್ತಾನೆ ನಾನು ಎಷ್ಟು ಹೋರಾಟ ಮಾಡಿ ನನ್ನಲ್ಲಿ ಎಷ್ಟು ಕಾರ್ಯಕರ್ತರು ಕಾರ್ಮಿಕರ ಪಂಗಡಗಳು ಒಗ್ಗಟ್ಟಾಗಿದ್ದರೂ ಕೂಡ ನನ್ನ ಕಾರ್ಮಿಕ ಪಂಗಡ ಕೂಡ ನಾಳೆ ಅದೇ ಬಿಲ್ಡರಿಗೆ ಮತ ಹಾಕ್ತಾರೆ ಕಾರಣ ಹಣ ಬಲ ಇನ್ನೊಂದು ಅವರಿಗೆ ಹಾಗಿದ್ರೆ ನೀವು ಆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡೋದಕ್ಕೆ ಅರ್ಥ ಇದೆ ಯಾಕೆಂದರೆ ಯಾವತ್ತು ನಾವು ಕಾರ್ಮಿಕರ ಪರವಾಗಿ ಅದರಿಂದ ನಾವು ಭಾಳ ಚಿಕ್ಕಂದಿನಿಂದ ನಾನು ಬಂದವನು ನಾನು ಭಾಳ ಎಳೆ ಪ್ರಾಯದಿಂದ ಬಂದವನು ನನಗೆ ಕಾರ್ಮಿಕರ ಬಗ್ಗೆ ಭಾಳಷ್ಟು ಪರಿಜ್ಞಾನ ಅದರ ಬಗ್ಗೆ ಅನುಭವಗಳನ್ನು ನಮ್ಮ ತಂದೆಯವರು ದಿವಂಗತ ಒಬ್ಬ ಮುಸ್ತದಿ ಇದ್ದರು ನಮ್ಮ ಜಿಲ್ಲೆಯಲ್ಲಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂಥ ಒಬ್ಬ ನಾಯಕರು ದಿವಂಗತ ರಾಮಯ್ಯ ನಾಯಕರು ಅವರಿಂದ ನಾನು ಭಾಳಷ್ಟು ಅನುಭವವನ್ನು ಪಡೆದಿದ್ದೇನೆ ಅದೇ ಅನುಭವವನ್ನು ಉಳಿಸಬೇಕೆಂಬ ಉದ್ದೇಶದಿಂದ ನಾನು ಆವತ್ತಿಂದ ಇವತ್ತನಕ ಈ ಹೋರಾಟದಲ್ಲಿದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ಹೋರಾಟವನ್ನು ಮುಂದುವರಿಸ್ತಾ ಇದೆ ಮತ್ತು ಯಾರ ಹಣಕ್ಕೂ ಇಲ್ಲ ಯಾರ ಒತ್ತಡಕ್ಕೂ ನಾನು ಮಣಿಯುವವನಲ್ಲ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಇವತ್ತು ಕಾರ್ಮಿಕ ನಾಯಕನಾಗಬೇಕಾದರೆ ಅವನಿಗೆ ಕಾರ್ಮಿಕರ ಕಾಯಿದೆಗಳು ಅವಶ್ಯಕತೆ ಇಲ್ಲ ಒಬ್ಬ ಅಧಿಕಾರಿಗಳಲ್ಲಿ ಮಾತನಾಡುವಂಥ ಶಕ್ತಿ ಅವನಿಗೆ ಬೇಕಾಗಿಲ್ಲ ಕಾರ್ಮಿಕರ ಸ್ಥಿತಿಗತಿ ಅರಿಬೇಕಾಗಿಲ್ಲ ಕೇವಲ ಅವನು ಒಂದು ಸಭೆಯಲ್ಲಿ ಬಂದು ನಾನೊಬ್ಬ ನಾಯಕನೆಂಬ ಘೋಷಣೆಯಿಂದ ಆತ ಒಬ್ಬ ಕಾರ್ಮಿಕ ನಾಯಕನಾಗ್ತಾನೆ ವಿನಃ ಅವನು ಸ್ವಯಂ ಘೋಷಿತ ನಾಯಕರು ಇವತ್ತು ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ ತನಗೆ ನಾನು ಕಾರ್ಮಿಕ ನಾಯಕನು ಎಂಬ ಒಂದೇ ಒಂದು ಉದ್ದೇಶಕ್ಕಾಗಿ ಟ್ರಿಮ್ ಕಾರ್ಡ್ ಅವನಿಗೆ ಬೇಕು ಅವನಿಗೊಂದು ಕಾರ್ಡ್ ಬೇಕು ಅವನಿಗೆ ಆ ರೀತಿ ನಾಯಕನಾಗ್ತಾ ಇದ್ದಾರೆ ನಾಯಕರ ಪರಿಸ್ಥಿತಿ ಇಡೀ ಸಮಾಜಕ್ಕೆ ಗೊತ್ತಿದೆ ಆದ ಕಾರಣ ಕಾರ್ಮಿಕರು ಇವತ್ತು ಕಾರ್ಮಿಕ ಸಂಘಟನೆಗಳಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದಾರೆ ಅಲ್ಲ ನಾನು ಒಂದು ಪ್ರಶ್ನೆ ಹೇಳ್ತೇನೆ ಈಗ ಮೊನ್ನೆ ನಮ್ಮ KEBಯಲ್ಲಿ ವ್ಯವಸ್ಥೆಗಳಿತ್ತು KEB ಹೊಸ ಇವರನ್ನು ನೇಮಕ ಮಾಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವಾಗೇನು ಇಲ್ಲಿ ತಾತ್ಕಾಲಿಕವಾಗಿ ಈ ಸ್ಥಳೀಯರು ಎಷ್ಟೋ ವರ್ಷಗಳಿಂದ ಸಾಧಾರಣ ಒಂದು 2-3 ಸಾವಿರ ಜನ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಏನು ಈ ಕಂಬ ಹತ್ತುವುದು ಅಲ್ಲಿಂದ ಏನು ಕರೆಂಟ್ನ ಏನು ಸಮಸ್ಯೆಗಳು ಬಂದಾಗ ಇದು ಮಾಡುವಂಥದ್ದು ಅರೆಕಾಲಿಕ ಅವರಿಗೆ ಎಷ್ಟು ಒಂದು 6,000 ಸಂಬಳ ಕೊಡ್ತಾರೆ 5,000 ಗೊತ್ತಿಲ್ಲ ಬಟ್ ಮೊನ್ನೆ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡುವಾಗ ಏನು ಇವರನ್ನೆಲ್ಲ ಬಿಟ್ಟುಬಿಟ್ಟು ಯಾರೋ ಇವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅವರಿಗೆ 15,000 20,000 ಸಂಬಳ ಕೊಡ್ತಾರೆ ಈ ಇಷ್ಟು ಏನು 2,000-3,000 ಫ್ಯಾಮಿಲಿಗಳನ್ನು ಫ್ಯಾಮಿಲಿಗಳ ಜೀವನ ದೃಷ್ಟಿಯಾಗಿರುವಂಥ ಜೀವನ ಪ್ರಶ್ನೆ ಆಗಿರುವಂಥದ್ದನ್ನು ಇದನ್ನು ನಮ್ಮ ಇಲ್ಲಿ ಯಾವ MLA ಇರ್ಬೋದು ಅಥವಾ ಶಾಸಕ ಇರ್ಬೋದು ವಿರೋಧ ಪಕ್ಷಗಳಿರ್ಬೋದು ಇವ್ರು ಯಾರು ಇದ್ರ ಬಗ್ಗೆ ಏನು ಧ್ವನಿ ಎತ್ತಲಿಲ್ಲ ಅದಕ್ಕೊಂದು ಭಾಳ ಉದಾಹರಣೆ ಇದೆ ಈ ಜಿಲ್ಲೆ
ಅವಿಭಾಗಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಈ ಹಿಂದೆ ಈ ಜಿಲ್ಲೆ ಒಂದಾಗಿತ್ತು, ದಕ್ಷಿಣ ಕನ್ನಡ ಜಿಲ್ಲೆ. 15 ಶಾಸಕರು ಇದ್ದರು. 15 ಶಾಸಕರು ಇದ್ದ ಸಂದರ್ಭದಲ್ಲಿ ಕೂಡ ಕರ್ನಾಟಕ ವಿಧಾನಸಭೆಯ ಶಾಸಕರು ವಿದ್ಯಾವಂತರು, ಆದರೆ ಮೇಲ್ಕಡೆಯಿಂದ ಸಣ್ಣ ವಿದ್ಯೆ ಕಲಿತವರಿಗೆ ಮಾಡುವಂಥ ಕೆಲಸ ಇಲ್ಲಿ ವಿದ್ಯಾವಂತ ಶಾಸಕರಾಗಿ ಮಾಡಲಿಲ್ಲ. ಇಲ್ಲಿ ಯಾರಿಗೂ ಕೆಲಸ ಕೊಡಬೇಕಂತ ಉದ್ದೇಶನೂ ಕೂಡ ಇಲ್ಲ. ನಾನು ಶಾಸಕನಾದರೆ ಸಾಕು, ನನಗೆ ಬೇಕಾದಷ್ಟು ಬಂಡವಾಳಗಳನ್ನು ಯಾವ ರೀತಿಯಲ್ಲಿ ಮಾಡುವುದು, ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಮುಳುಗುವುದು, ಮತ್ತು ಯಾರಿಂದ ನಾನು ಅಪ್ತ ಪಡೆಯುವುದು, ಯಾರಿಗೆ ಮೋಸ ಮಾಡುವುದು, ಇಷ್ಟಲ್ಲದೆ ಜನಪ್ರತಿನಿಧಿಗಳ ಜನರ ಮೇಲೆ ಕಾಳಜಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಮುಂದಿನ ದಿನ ಇದು ದುರಂತ ಅಲ್ಲ, ಇದು ಜನರಿಗೆ ಮಾಡುವಂಥ ಒಂದು ದೊಡ್ಡ ಅನ್ಯಾಯ. ಓಕೆ ಮೊಹಮ್ಮದ್ ರಫಿಯವರೇ, ಈಗ ನಿಮ್ಮ ಏನು ನನ್ನ ನಿಮ್ಮ ಈ ಮಾತುಕತೆಯಲ್ಲಿ ನೀವು ಮುಕ್ತವಾಗಿ ನಮ್ಮ ಕಾರ್ಮಿಕ ವರ್ಗದ ಬಗ್ಗೆ ಅಥವಾ ಇಲ್ಲಿಯ ಜನ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿಯ ಏನು ಈ ಜನ ಸಾಮಾನ್ಯರು ಏನಿದ್ದಾರೆ ಅವರಿಗೆ ಇಂಥ ಚಿಂತನೆ ಇರುವಂಥ ಜನ ಸಾಮಾನ್ಯರು ಇಲ್ಲಿ ಇದ್ದಾರಲ್ಲ ಅನ್ನೋದು ಕೂಡ ನಾವು ಹೆಮ್ಮೆ ಕೂಡ ಪಡೆದಿದ್ದೇವೆ.